ನಮಸ್ಕಾರ ಪ್ರಿಯ ವೀಕ್ಷಕರೇ ಇದೀಗ ಮತ ಸಂಭ್ರಮ ಮುಗಿದಿದೆ ಮಹಾಯುದ್ಧದ ಮತ ಸಂಭ್ರಮ ಕೆಲವು ಚಾರಿತ್ರಿಕ ದಾಖಲೆಗಳನ್ನ ಬರೆಯುವುದು ನಮಗೆ ಇದೀಗ ಮತದಾನದ ನಂತರದ ಸಮೀಕ್ಷೆಯ ಮೂಲಕ ನಮಗೆ ಗೊತ್ತಾಗ್ತಿದೆ ಯಾಕೆಂತಂದ್ರೆ ಎಲ್ಲಕ್ಕೂ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಆಡಳಿತ ವಿರೋಧಿಯಾಲೆ ಇರುವುದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಜನ್ ಕಿ ಬಾತ್ ಸಮೀಕ್ಷೆ ಇರ್ಬೋದು ಹಿಂದೂಸ್ತಾನ್ ಟೈಮ್ಸ್ ಸಮೀಕ್ಷೆಗಳಿರ್ಬೋದು ಟೈಮ್ಸ್ ಸಮೀಕ್ಷೆ ಇರ್ಬೋದು ಎ ಬಿ ಪಿ ಸಮೀಕ್ಷೆಗಳಿರ್ಬೋದು ಇದು ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ ಆಂಟಿ ಇನ್ಕಂಬೆನ್ಸಿ ಅಂದರೆ ಆಡಳಿತ ವಿರೋಧಿ ಆಲೆ ನಮಗೆ ಈ ಮತದಾನದ ಸಂದರ್ಭದಲ್ಲಿ ಗುರುತರ ಪರಿಣಾಮ ಬೀರುವುದು ಈ ಒಂದು ಚುನಾವಣೋತ್ತರ ಫಲಿತಾಂಶ ಎಕ್ಸಿಟ್ ಪೋಲ್ ನಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಜನ್ ಬಾತ್ ಮತ್ತು ನ್ಯೂಸ್ ನೇಷನ್ ಇವೆರಡು ಸಮೀಕ್ಷೆಗಳಲ್ಲಿ ಮಾತ್ರ ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಜನ್ ಬಾತ್ ಸಮೀಕ್ಷೆಯಲ್ಲಿ ಬಿಜೆಪಿ ತೊಂಬತ್ನಾಲ್ಕರಿಂದ ನೂರ ಹದಿನೇಳು ಸ್ಥಾನವನ್ನು ಪಡೆಯುತ್ತೆ ಅಂತ ಗೊತ್ತಾದರೆ ಕಾಂಗ್ರೆಸ್ ತೊಂಬತ್ತೊಂದರಿಂದ ನೂರಾರು ಅಂದರೆ ಟು ನೆಕ್ಕು ಜೆ ಡಿ ಎಸ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಹಾಗೆ ನ್ಯೂಸ್ ನೇಷನ್ ಸಮೀಕ್ಷೆಯಲ್ಲಿ ಬಿಜೆಪಿ ನೂರ ಹದಿನಾಲ್ಕು ಕಾಂಗ್ರೆಸ್ ಎಂಬತ್ತಾರು ಜೆ ಡಿ ಎಸ್ ಇಪ್ಪತ್ತೊಂದು ಇದನ್ನು ಹೊರತುಪಡಿಸಿದರೆ ಹಿಂದೂಸ್ತಾನ್ ಟೈಮ್ಸ್ ಸಮೀಕ್ಷೆಯಲ್ಲಿ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ ಅತಂತ್ರ ವಿಧಾನಸಭೆಯನ್ನು ಪಿಡಿಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ಸು ಅತಿ ಹೆಚ್ಚು ಮತ್ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ನೈನ್ಟಿ ಫೋರ್ ಟು ಒನ್ ಝೀರೋ ಏಟ್ ತೊಂಬತ್ನಾಲ್ಕರಿಂದ ಒಂದು ಸೊನ್ನೆ ಎಂಟು ಸ್ಥಾನ ಕಾಂಗ್ರೆಸ್ಸು ಬಿ ಜೆ ಪಿ ಎಂಬತ್ತೈದರಿಂದ ನೂರು ಜೆ ಡಿ ಎಸ್ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಇದು ಹಿಂದೂಸ್ತಾನ್ ಟೈಮ್ಸ್ನ ಸಮೀಕ್ಷೆ ಇನ್ನು ಮುಖ್ಯವಾಗಿ ಟೈಮ್ಸ್ ನೋ ಸಮೀಕ್ಷೆಗೆ ಬರ್ತಿದ್ದೀನಿ ಬಿಜೆಪಿ ಎಂಬತ್ತೈದು ಸ್ಥಾನ ಟೈಮ್ಸ್ ನೋ ಸಮೀಕ್ಷೆಯಲ್ಲಿ ಎಕ್ಸಿಟ್ ಪೋಲ್ ಸರ್ವೆನಲ್ಲಿ ಬಿಜೆಪಿ ಎಂಬತ್ತೈದು ಕಾಂಗ್ರೆಸ್ಸು ನೂರ ಹದಿಮೂರು ಬಹುಮತದತ್ತ ಕಾಂಗ್ರೆಸ್ಸು ಜೆ ಡಿ ಎಸ್ ಇಪ್ಪತ್ತ್ಮೂರು ಅದರ್ಸ್ ಮೂರು ಹಾಗೆಯೇ ರಿಪಬ್ಲಿಕ್ ಸರ್ವೆನಲ್ಲೂ ಕೂಡ ಇದು ಕೂಡ ಅತ್ಯಂತ ಮುಖ್ಯ ಮಹತ್ವದ ಸರ್ವೆ ಪಿ ಎಂಬತ್ತೈದರಿಂದ ನೂರು ಸ್ಥಾನ ಕಾಂಗ್ರೆಸ್ ತೊಂಬತ್ನಾಲ್ಕರಿಂದ ನೂರ ಎಂಟು ಸ್ಥಾನ ಜೆ ಡಿ ಎಸ್ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಅದರ್ಸ್ ಎರಡರಿಂದ ಆರು ನ್ಯೂಸ್ ಐಟಿನ್ ನಡೆಸಿರುವ ಸಮೀಕ್ಷೆಯಲ್ಲಿ ಬಿಜೆಪಿ ತೊಂಬತ್ತಾರು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ನೂರ ಎರಡು ಬಹುತೇಕ ಸಮಬಲದ ಸಣ್ಣಟ ಇದು ಕೂಡ ಅತಂತ್ರ ವಿಧಾನಸಭೆಯ ಸುಳಿವು ಜೆಡಿಎಸ್ ಇಪ್ಪತ್ನಾಲ್ಕು ಅದಸ್ ಎರಡು ಎ ಬಿ ಪಿ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿ ಎಂಬತ್ ಮೂರರಿಂದ ತೊಂಬತ್ತೈದು ಕಾಂಗ್ರೆಸ್ ನೂರರಿಂದ ನೂರ ಹನ್ನೆರಡು ಸರಳ ಬಹುಮತದತ್ತ ಕಾಂಗ್ರೆಸ್ ಹೋಗ್ತಿದೆ ಜೆ ಡಿ ಎಸ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಅದರ್ಸ್ ಎರಡರಿಂದ ಪಕ್ಷೇತರರು ಎರಡರಿಂದ ಆರು ಇದು ಒಟ್ಟು ಚುನಾವಣೋತ್ತರ ಸಮೀಕ್ಷೆಗಳನ್ನ ಎಕ್ಸಿಟ್ ಪೋಲ್ ಸರ್ಮೆಯಿಂದ ನಿಮ್ಮ ಮುಂದೆ ನಾನು ಇರ್ತಿದ್ದೇನೆ ಇಲ್ಲಿ ಮುಖ್ಯವಾಗಿ ಕಾಣ್ತಿರೋದು ಒಂದು ಆಡಳಿತ ವಿರೋಧಿ ಅಭಿಪ್ರಾಯ ಜನಸಾಮಾನ್ಯರ ನಡುವೆ ಎದ್ದು ಕಾಣ್ತಾ ಇದೆ ಇದು ಅತ್ಯಂತ ಮುಖ್ಯ ಅಂದರೆ ವೋಟುಗಳು ಒಂದು ತಕ್ಕ ಮಟ್ಟಿಗೆ ಸ್ವಿಂಗ್ ಆಗಿದೆ ವೋಟುಗಳು ಕಾಂಗ್ರೆಸ್ ಪರ ಸ್ವಿಂಗ್ ಆಗಿದೆ ಒಂದೆರಡು ಸಮೀಕ್ಷೆಗಳು ಹೊರತುಪಡಿಸಿದರೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ಸು ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯುವ ಸಾಧ್ಯತೆಗಳನ್ನ ಪ್ರಿಜಿಕ್ಟ್ ಮಾಡಿರೋದು ಅತ್ಯಂತ ವಿಶೇಷವಾದಂತಹ ಸಂಗತಿಯಾಗಿದೆ ಆದ್ದರಿಂದ ಈ ಚುನಾವಣೆ ನಿಜಕ್ಕೂ ಚಾರಿತ್ರಿಕ ಫಲಿತಾಂಶವನ್ನು ಕೊಡುವ ಸುಳಿವು ಇವತ್ತು ಮತದಾನದ ನಂತರ ನಡೆದಿರುವ ಎಕ್ಸಿಟ್ ಪೋಲಲ್ಲಿ ನಮಗೆ ಸಿಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ಸು ಸರಳ ಬಹುಮತ ಪಡೆದು ಪಕ್ಷ ಆಗುತ್ತೋ ಅಥವಾ ಮತ್ತೊಮ್ಮೆ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತೋ ಅನ್ನೋದು ಅದಿನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿಯುತ್ತೆ ಇದರಿಂದ ಕ್ಲಿಯರ್ ಆಗಿ ಸಿಂಪಲ್ ಮೆಜಾರಿಟಿಯ ಬಗ್ಗೆ ಎಕ್ಸಿಟ್ ಪೋಲ್ಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಜೆ ಡಿ ಎಸ್ ಯಾವ ರೋಲ್ ಅನ್ನ ಪಡ್ಕೋಬಹುದು ಅನ್ನೋದು ಅತ್ಯಂತ ಸಿಗ್ನಿಫಿಕೆಂಟ್ ಆದಂತ ಸಂಗತಿಯಾಗಿದೆ ಡಿ ಎಸ್ಸು ಅಲಯನ್ಸ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತಾ ಮತ್ತೊಮ್ಮೆ ಖಿಚಡಿ ಸರ್ಕಾರ ಆಗುತ್ತಾ ಅನ್ನೋದು ಇಲ್ಲಿ ಮತ್ತೆ ಈ ಪೋಲ್ಗಳು ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಅನ್ನ ನೋಡಿದಾಗ ನಮಗೆ ಆ ಪ್ರಶ್ನೆಯನ್ನು ಪ್ರಶ್ನೆಯಾಗಿಯೇ ಉಳ್ಕೊಡುತ್ತೆ ಆದ್ರೆ ಅತ್ಯಂತ ಮುಖ್ಯ ಅಂದ್ರೆ ಭಾರತೀಯ ಜನತಾ ಪಕ್ಷ ಒಂದೆರಡು ಸರ್ವೆಗಳನ್ನ ಹೊರತುಪಡಿಸಿದ್ರೆ ಉಳಿದ ಸರ್ವೆಗಳಲ್ಲಿ ಬಿ ಜೆ ಪಿ ಎಲ್ಲಾ ಬಹುತೇಕ ಸರ್ವೆಗಳಲ್ಲಿ ಹಿನ್ನಡೆಯನ್ನ ಸಾಧಿಸಿದೆ ಕಡಿಮೆ ಸ್ಥಾನವನ್ನು ಎಕ್ಸಿಟ್ ಪೋಲು ಪ್ರಿಡಿಕ್ಟ್ ಮಾಡಿದೆ ಅಂದ್ರೆ ಎರಡನೆಯ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ ಅಂದ್ರೆ ಬಹುತೇಕ ಪರಾಭವವಾಗುವ ಸುಳಿವನ್ನ ಈ ಎಕ್ಸಿಟ್ ಪೋಲ್ ಕೊಟ್ಟಿದೆ ಒಂದು ವೇಳೆ ಈ ಅಂಡರ್ ಕರೆಂಟ್ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗ್ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಸರಳ ಬಹುಮತದತ್ತ ಪಡ್ಕೊಳ್ಳೋದು ಅದು ಬಹುತೇಕ ನಿಶ್ಚಿತ ಆಗುತ್ತೆ ಒಟ್ಟಾರೆ ಹದಿಮೂರನೇ ತಾರೀಕು ಎಲ್ಲ ಎಕ್ಸಿಟ್ ಪೋಲ್ನ ಪ್ರಿಡಿಕ್ಷನ್ ಇರ್ಬೋದು ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆ ಇರ್ಬೋದು ಎಲ್ಲದಕ್ಕೂ ಕೂಡ ಮಹತ್ವದ ಉತ್ತರ ನಮಗೆ ಎಕ್ಸಿಟ್ ಪೋಲಲ್ಲಿ ಸಿಗುತ್ತೆ ಇದು ಇವತ್ತಿನ ವಿಶೇಷ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರಿ ಗೆಳೆಯರಿ ನಮಸ್ಕಾರ